ಕಿಲ ಹಿಡಿದು ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಕಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರಸಾಧನವು ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈಗ ಪರಸಾಧನವು ಕಷ್ಟದೊಳನ್ನವ ದುಡಿವನೆ ತಾಗಿ ಕಷ್ಟದೊಳನ್ನವ ದುಡಿವನೆ ತಾಗಿ ವೃತ್ತಿ ನಿಯಮದೊಳಗವನೆ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹಿಡಿದು ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಯ ಪರಸಾಧನವು ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಯ ಪರಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ವಿದ್ಯಾರ್ಥಿಗಳೇ, ನಾವು ಕೃಷಿ ಪಾಠವನ್ನು ಓದುವಾಗ ಈ ಹಾಡು ಕೇಳುವುದು ಬಹಳ ಸೂಕ್ತವೆನಿಸುತ್ತದೆ. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂಥ ಈ ಹಾಡಿನಲ್ಲಿ ಉಳುವ ಯೋಗಿ, ಅಣ್ಣವ ದುಡಿವಣೆ ತ್ಯಾಗಿ ಎಂಬ ಪದಗಳನ್ನು ಬಳಸಲಾಗಿದೆ. ಈ ಪದಗಳನ್ನು ಕೇಳಿದಾಗ ಅಥವಾ ಈ ಹಾಡನ್ನು ಕೇಳಿದಾಗ ನಿಮ್ಮ ಮನದಲ್ಲಿ ಬರುವಂತಹ ಆ ಹೆಸರು, ಅಂದರೆ ಈ ಹಾಡನ್ನು ಯಾರ ಕುರಿತಾಗಿ ರಚಿಸಲಾಗಿದೆ ಎನ್ನುವುದನ್ನು ಈ ಕೆಳಗೆ ಕೊಟ್ಟಿರುವಂತಹ ಸ್ಥಳದಲ್ಲಿ ಬರೆಯಿರಿ. ನಾವು ಸೇವಿಸುವಂತಹ ಆಹಾರ ಈ ರೈತರಿಂದ ದೊರಕಿದ್ದು, ಆದ್ದರಿಂದ ಈ ರೈತರಿಗೆ ನಾವು ಅನ್ನದಾತರು ಎಂದು ಕರೆಯುತ್ತೇವೆ. ರೈತರ ಮುಖ್ಯ ಕಸುಬು ಕೃಷಿಯಾಗಿದೆ, ಹಾಗಾಗಿ ರೈತರನ್ನು ಕೃಷಿಕರು ಎಂದು ಕೂಡ ಕರೆಯಲಾಗುತ್ತದೆ. ತಮ್ಮ ಜೀವನ ಸಾಗಿಸಲು ಕೃಷಿಕರು ಕೃಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ನಾವು ಈ ಪಾಠದಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಆ ಎಲ್ಲ ಕೆಲಸಗಳು ಮತ್ತು ಕೃಷಿಕರ ಬಗ್ಗೆ ತಿಳಿಯೋಣ. ನಿಮಗೆ ಇಲ್ಲೊಂದು ಕಾರ್ಯವನ್ನು ನೀಡಲಾಗಿದೆ. ನೆನಪಿಸಿಕೋ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಜನರನ್ನು ಗಮನಿಸು. ಅವರು ಮಾಡುವ ಕೆಲಸಗಳನ್ನು ನೆನಪಿಸಿಕೋ ಮತ್ತು ವೀಕ್ಷಿಸು. ಅವುಗಳನ್ನು ಇಲ್ಲಿ ಪಟ್ಟಿ ಮಾಡು. ನೀವು ಸಾಮಾನ್ಯವಾಗಿ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುವ ಜನರನ್ನು ನೋಡಿರುತ್ತೀರಿ. ಅವರು ಏನೆಲ್ಲ ಕೆಲಸಗಳನ್ನು ಆ ತೋಟಗಳಲ್ಲಿ ಮಾಡಿರುತ್ತಾರೆ ಅಥವಾ ಮಾಡುತ್ತಾರೆ ಎನ್ನುವುದನ್ನು ನಿಮಗೆ ಗೊತ್ತಿರುವಂಥ ಕೆಲವು ಅಂಶಗಳನ್ನು ಇಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಬೇರೆ ಬೇರೆ ಆಹಾರವನ್ನು ಅಥವಾ ಆಹಾರ ಪದಾರ್ಥಗಳನ್ನು ಬೆಳೆಯಲಾಗುತ್ತದೆ. ಬೆಳೆಗಳು ಬೇರೆಯಾಗಿವೆ. ಒಂದೊಂದು ಜಿಲ್ಲೆಗೆ ಒಂದೊಂದು ರೀತಿಯ ಬೆಳೆಗಳಿವೆ. ಇಲ್ಲಿ
ಒಂದು ಕೋಷ್ಟಕವನ್ನು ಕೊಡಲಾಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಬೆಳೆಗಳನ್ನು ಅಥವಾ ಯಾವ ಪ್ರಮುಖ ಬೆಳೆಗಳು ಇವೆ ಎನ್ನುವುದನ್ನು ಕೊಡಲಾಗಿದೆ. ಸ್ವಲ್ಪ ಇಲ್ಲಿ ನೋಡಿ, ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಯಾವ ಪ್ರಮುಖ ಬೆಳೆಗಳಿವೆ ಎನ್ನುವುದನ್ನು ನೋಡಿಕೊಳ್ಳಿ. ಅದೇ ರೀತಿ ನಿನ್ನ ಜಿಲ್ಲೆಯ ಪ್ರಮುಖ ಬೆಳೆಗಳನ್ನು ಇಲ್ಲಿ ಪಟ್ಟಿ ಮಾಡಿ. ವಿದ್ಯಾರ್ಥಿಗಳೇ, ಬೆಳೆಗಳನ್ನು ಕೃಷಿ ಭೂಮಿಯಲ್ಲಿ ಬೆಳೆಯಲು ಕೆಲವು ಸಾಮಾನ್ಯ ಹಂತಗಳನ್ನು ಅನುಸರಿಸಲಾಗುತ್ತದೆ. ಇಲ್ಲಿ ಕೆಳಗೆ ಒಂದು ಕೋಷ್ಟಕವನ್ನು ಕೊಡಲಾಗಿದೆ. ಅಲ್ಲಿ ಹಲವು ಚಿತ್ರಗಳನ್ನು ಕೊಡಲಾಗಿದೆ ಮತ್ತು ಅವುಗಳ ಮುಂದೆ ಆ ಚಿತ್ರಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಕೂಡ ಕೊಡಲಾಗಿದೆ. ಆದರೆ ಆ ಚಿತ್ರಕ್ಕೂ ಮತ್ತು ಹೇಳಿಕೆಗಳಿಗೂ ಜೋಡಣೆ ಸರಿಯಾಗಿಲ್ಲ. ನೀವು ಆ ಚಿತ್ರವನ್ನು ಗಮನಿಸಿ ಮತ್ತು ಆ ಹೇಳಿಕೆಗಳನ್ನು ಓದಿ ಸೂಕ್ತ ಚಿತ್ರಕ್ಕೆ ಆ ಹೇಳಿಕೆಯನ್ನು ಗೆರೆ ಎಳೆದು ಜೋಡಿಸಬೇಕು. ನೀವು ಸಾಮಾನ್ಯವಾಗಿ ತೋಟಗಳಲ್ಲಿ ಮಾಡುವಂತಹ ಕೆಲಸಗಳನ್ನು ನೋಡಿರುತ್ತೀರಿ. ಆ ಕೆಲಸಗಳ ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಮತ್ತು ಅವುಗಳಿಗೆ ಹೇಳಿಕೆಗಳನ್ನು ನೋಡಿ. ಪ್ರಾಣಿ ಪಕ್ಷಿ ಕೀಟಗಳು ಮತ್ತು ರೋಗಗಳಿಂದ ಬೆಳೆಯನ್ನು ರಕ್ಷಿಸುವುದು. ಈ ಒಂದು ಹೇಳಿಕೆಗೆ ಸೂಕ್ತವಾದ ಚಿತ್ರಗಳನ್ನು ಇಲ್ಲಿ ಗೆರೆ ಎಳೆದ ಜೋಡಿಸಬೇಕು. ಅದೇ ರೀತಿ ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡುವುದು, ಬೆಳೆ ಬೆಳೆಯಲು ಬೀಜಗಳನ್ನು ಬಿತ್ತುವುದು, ಬೆಳೆಗಳು ಚೆನ್ನಾಗಿ ಬೆಳೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಹಾಕುವುದು, ಯಂತ್ರಗಳು ಅಥವಾ ಕೈಗಳಿಂದ ಬೆಳೆಗಳನ್ನು ಕಟಾವು ಮಾಡುವುದು, ಬೆಳೆಗಳು ಚೆನ್ನಾಗಿ ಬೆಳೆಯಲು ನೀರು ಹರಿಸುವುದು. ಈ ಎಲ್ಲ ಹೇಳಿಕೆಗಳನ್ನು ಅವುಗಳ ಸೂಕ್ತ ಚಿತ್ರಗಳೊಂದಿಗೆ ಗೆರೆ ಎಳೆದು ಜೋಡಿಸಿ. ಆ ಮೇಲಿನ ಚಿತ್ರಗಳಿಗೆ ಆ ಹೇಳಿಕೆಗಳನ್ನು ಜೋಡಿಸಿದ ನಂತರ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು. ಕೃಷಿಕರು ಬೆಳೆ ಬೆಳೆಯಲು ಅನುಸರಿಸುವಂತಹ ಹಂತಗಳು ಹೇಳಿಕೆಗಳನ್ನು ಸರಿಯಾದ ಚಿತ್ರದೊಂದಿಗೆ ನೀವು ಜೋಡಿಸಿರುವಿರಿ. ಆದರೆ ಅವೆಲ್ಲ ಚಿತ್ರಗಳು ಮತ್ತು ಹೇಳಿಕೆಗಳು ಕ್ರಮವಾಗಿಲ್ಲ. ಈ ಹಂತಗಳನ್ನು ಕ್ರಮವಾಗಿ ಕಾಲಾನುಕ್ರಮವಾಗಿ ಕೆಳಗೆ ಇಲ್ಲಿ ಬರೆಯಿರಿ. ಅಂದರೆ ಆ ಹೇಳಿಕೆಗಳಲ್ಲಿ ಅಥವಾ ಆ ಚಿತ್ರಗಳಲ್ಲಿ ಮೊದಲ ಕಾರ್ಯ ಅಂದರೆ ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯಲು ಮೊದಲು ಮಾಡುವಂತಹ ಕಾರ್ಯ ಯಾವುದೋ ಅದನ್ನು ಮೊದಲ ಜಾಗದಲ್ಲಿ ಹೀಗೆ ಕ್ರಮವಾಗಿ, ನಂತರ ಏನು ಮಾಡುವಿರಿ ಎನ್ನುವುದನ್ನು ಅದರ ಮುಂದಿನ ಸಾಲಿನಲ್ಲಿ ಹೀಗೆ ಕ್ರಮವಾಗಿ ಬರೆಯಬೇಕು. ಕೃಷಿ ಮತ್ತು ಕೃಷಿಕರ ಕುರಿತು ಇನ್ನಷ್ಟು ವಿವರವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಮುಂದಿನ ಅವಧಿಯಲ್ಲಿ ಓದೋಣ. ಧನ್ಯವಾದಗಳು.